ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ. ಅಂದಾಜು ಒಂದೂವರೆ ಹೊತ್ತಿಗೆ ಒಂದನೇವರೆಗೆ ಸಣ್ಣ ಪ್ರಮಾಣದ ಭೂಕುಸಿತ ಆಗಿತ್ತು. ಎರಡೂವರೆ ಮೂರು ಗಂಟೆ ಹೊತ್ತಿಗೆ ಒಂದು ದೊಡ್ಡ ಪ್ರಮಾಣದ, ಅಂದರೆ ಎರಡನೇ ಸುತ್ತಿನಲ್ಲಿ ಏನು ಭೂಕುಸಿತ ದೊಡ್ಡ ಪ್ರಮಾಣದಲ್ಲಾಗಿತ್ತು, ಅದರಿಂದ ಭಾರಿ ಪ್ರಮಾಣದ ಹಾನಿಯಾಗಿತ್ತು. ಹಾಗಾಗಿ ಅಲ್ಲಿ ಬಹುತೇಕರೂ ಯಾರು ನಮ್ಗ ಇನ್ಸಿಡೆಂಟ್ ಅನ್ನ ಕಣ್ಣಾರೆ ನೋಡಿದವರ ಹೊತ್ತೆ ಆಗಿತ್ತು, ಅವರೆಲ್ಲರೂ ಬಹುತೇಕ ನಿದ್ದೆಯಿಂದ ಎದ್ದಂತವರಾಗಿತ್ತು. ಹಾಗಾಗಿ ಅಲ್ಲಿ ಇದ್ದವರು ವಾಸ್ತವಕ್ಕೆ ಇನ್ಸಿಡೆಂಟ್ ನಡೆದಿನ ಕಣ್ಣಾರೆ ನೋಡುವಂತಹ ಸಾಕ್ಷಿಗಳು ಅಂತ ಇದ್ದಿರಲಿಲ್ಲ. ಇದ್ದವರು ಇನ್ಸಿಡೆಂಟ್ ಆದ ನಂತರ ಎಚ್ಚರ ಆದಂತವರಾಗಿದ್ದರು ಮತ್ತು ಎಚ್ಚರ ಆದ ಕೂಡಲೇ ತಮ್ಮ ಜೀವಗಳನ್ನ, ತಮ್ಮ ಕುಟುಂಬದ ಜೀವಗಳನ್ನ ಉಳಿಸಿಕೊಳ್ಳುವ ಪ್ರಯತ್ನದಲ್ಲೇ ಬಹುತೇಕರು ಸಕ್ಸಸ್ ಆದರು, ಅನೇಕರು ತೀರಿಕೊಂಡರು. ವರದಿ ಕಾರ್ಯಕ್ರಮ ವಿಚಾರ ಬಂದ್ರೆ ನಮ್ಗವತ್ತು ಒಂದು ಹನ್ನೆರಡೂವರೆ ಒಂದು ಗಂಟೆ ಮಧ್ಯಾಹ್ನ ಸುಮಾರಿಗೆ ಎಲ್ಲಾ ಆಸ್ಪತ್ರೆಯಿಂದ ಹೆಚ್ಚು ಕಡಿಮೆ ಅರ್ಧ ಗಂಟೆ ಮುಂಬೈ ಗಂಟೆ ಆಸ್ಪತ್ರೆ ಇರಬಹುದು, ಹನ್ನೆರಡು ಗಂಟೆ ಮಟ್ಟಿಗೆ ಕಚೇರಿಯಿಂದ ಕರೆಯಬಹುದು. ಒಯನಾಡಲ್ಲಿ ಭಾರಿ ಪ್ರಮಾಣ ಭೂಕುಸಿತವಾಗಿದೆ, ನೀವು ಈ ಕೂಡಲೇ ಇಲ್ಲಿಂದ ಹೊರಡಬೇಕು. ಆ ಕರೆ ಬಂದ ಕೂಡಲೇ ಸಹಜ ನಾವು ಕೆಲಸಕ್ಕೆ ಅಂತೀವಿ, ನನಗೆ ಸಂಸ್ಥೆ ಸಮಯ ಕೊಡುತ್ತೆ, ಅಸೈನ್ ಮಾಡಿದ ಜಾಗಕ್ಕೆ ನಾವು ಹೋಗಿ ಕೋಡ್ ಮಾಡಬೇಕು. ಅದು ಅಸೈನ್ಮೆಂಟ್ ಇರಬಹುದು, ನಮ್ಗೆ ಅದು ಅಸೈನ್ಮೆಂಟ್ ಅಷ್ಟೇ. ಬಟ್ ಈ ತರದ ಅಸೈನ್ಮೆಂಟ್ಗೆ ಅಂತ ಹೋಗುವಾಗ ನಮ್ಮ ಈವರೆಗಿನ ಅನುಭವಗಳೇನಿತ್ತು ಅದರ ಆಧಾರದ ಮೇಲೆ ಸಣ್ಣ ಪುಟ್ಟ ಮುಂಜಾಗ್ರತೆಯನ್ನು ವಹಿಸ್ಕೋಬೇಕಾಗಿತ್ತು. ಆ ಪ್ರಯತ್ನವನ್ನು ಮಾಡಿದ್ವಿ. ಅಂದ್ರೆ ಈ ಹಿಂದೆ ನಮಗಿದ್ದ ಅನುಭವಗಳೇನು ಅಂತಂದ್ರೆ ಪ್ರವಾಹ ನೋಡಿದ್ವಿ. ಪ್ರವಾಹ ಸಹಜವಾಗಿ ಕಬಿನಿ ಮತ್ತು ಎರಡು ನದಿಗಳಲ್ಲಿ ಪ್ರವಾಹ ಬರುವುದು ಅಥವಾ ಸಂಬಂಧಪಟ್ಟಿಗೆ ರಿಪೋರ್ಟ್ ಮಾಡಲು ಮೈಸೂರಿನ ಜಿಲ್ಲಾ ಬಂದಿದ್ದಾರೆ. ಅದು ಪ್ರತಿ ವರ್ಷ ಆಗಿ ಎರಡು ವರ್ಷ ಮೂರು ವರ್ಷ ನಂತರ ಬರುವಂತಹ ಅನುಭವ ಆಗಿರಬೇಕಾಗುತ್ತೆ. ಅದರ ಅಂದಾಜು ಬರ ಅದರ ವರದಿ ಅಥವಾ ಅದರ ಭೀಕರತೆ ಏನು ಅದರ ಅಂದಾಜು ಕೂಡ ಇತ್ತು. ಯಾಕಂತಂದ್ರೆ ಈವರೆಗೆ ನಾನು ವೈದ್ಯ ಒಂದು ಹದಿನೈದು ವರ್ಷ ಮಾಡಿದ್ದೀನಿ, ಇಲ್ಲಿ ಹದಿನೈದು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಕೆಲಸ ಮಾಡುತ್ತಿದ್ದಾರೆ. ಬರದ ಅಥವಾ ಅದರ ಭೀಕರತೆ ಅದರ ವರದಿಗಾರಿಗೆ ಅದರ ಬಗ್ಗೆಯೂ ಸ್ಪಷ್ಟ ಮಾಹಿತಿ ನಮಗೆ ಸ್ವಲ್ಪ ಮಟ್ಟಿಗೆ ಅವರ ಅನುಭವದ ಬಗ್ಗೆ ಮಾಹಿತಿ ಇತ್ತು. ಪ್ರವಾಹಕ್ಕೆ ಸಂಬಂಧಪಟ್ಟ ಅಥವಾ ಯುಗಾಯಿತಿ ಕಬಿನಿ ಅಥವಾ ಕೆಆರ್ಎಸ್ ಡ್ಯಾಮ್ಗೆ ನೀರು ಬಿಟ್ಟರೆ ಅದರಿಂದ ಆಗುವ ಅನಾಹುತಗಳೇನು ಅದರ ಅಂದಾಜು ಕೂಡ ನಮಗಿತ್ತು. ವಿಪರೀತ ಮಳೆ ಆದರೆ ಏನಾಗುತ್ತೆ ಅದನ್ನೇ ಸಿಟಿಯಲ್ಲಿ ಮಾಡಿದೀವಿ, ಡಿಸ್ಟಿಕ್ಕಲ್ಲಿ ಮಾಡಿದೀವಿ. ಅತಿಯಾದ ಮಳೆ ಬಿದ್ದಾಗ ಏನೆಲ್ಲ ಅನಾಹುತಗಳಾಗುತ್ತೆ, ಆ ಸಂದರ್ಭದಲ್ಲಿ ನಾವು ಹೇಗೆ ವರದಿಯನ್ನು ಮಾಡ್ತೀವಿ ಅದರ ಅನುಭವನೂ ಇತ್ತು. ಆದರೆ ಭೂಕುಸಿತದ ಅನುಭವ ಅನ್ನೋದು ಒಂದು ರೀತಿ ವಿಶೇಷವಾದ ವಿದ್ಯಮಾನ ಮತ್ತು ಈವರೆಗೆ ನಾವು ವರದಿ ಮಾಡಿದ್ದು ಕೆಲವು ಕೊಡಗಿನಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಏನು ಭಾರಿ ಪ್ರಮಾಣದ ಭೂಕುಸಿತ ಉಂಟಾಯಿತು, ಅಲ್ಲಿ ಹೋಗಿ ಎಜುಕೇಶನ್ ಮೇಲೆ ಕೆಲಸ ಮಾಡಿದ ಎಕ್ಸ್ಪೀರಿಯನ್ಸ್ ಇತ್ತು. ಹಾಗಾಗಿಯೂ ವೈನಾಡಿನಲ್ಲಾಗಿರುವ ಭೂಕುಸಿತದ ಭೀಕರತೆ ಅಥವಾ ಗಂಭೀರತೆ ಇಲ್ಲಿಂದ ಹೊರಡುವಾಗ ನಮ್ಗೆ ಅಂದಾಜಿರ್ಲಿಲ್ಲ. ಅಂದ್ರೆ ವೈನಾಡಿನ ಕೊಡಗಿನಲ್ಲಾದ ಇನ್ಸಿಡೆಂಟ್ ಅನ್ನ ನಾವು ನೋಡಿದ್ವಿ, ಒಂದ್ ಸಣ್ಣ ಪ್ರಮಾಣದ ಏನೋ ಭೂಮಿ ಕುಸಿದಿದೆ ಅಂತ ನೋಡಿದ್ರೆ ಅಂದಾಜಿದ್ದೇ ಬರುದು. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಭೂಕುಸಿತ ಉಂಟಾಗಿದೆ ಅನ್ನೋದು ಅಂದಾಜಿರ್ಲಿಲ್ಲ. ಮೊದಲನೇದು ಎರಡನೇದು ನಾವಿಲ್ಲಿಂದ ಹೊರಡುವಾಗ ನಾವಲ್ಲಿ ಎಷ್ಟು ದಿವಸ ಕೆಲಸ ಮಾಡ್ತೀವಿ ಅನ್ನೋದ್ರ ಅಂದಾಜು ಇದ್ದಿರಲಿಲ್ಲ. ಹೀಗಾಗಿ ಮುಂಜಾಗ್ರತೆ ಅಂತ ವಹಿಸಲಿಕ್ಕೆ ನಮ್ಗೆ ಏನು ಆಲೋಚನೆ ಇದ್ದಿರಲಿಲ್ಲ. ಯಾಕಂದ್ರೆ ನಾವು ಅರ್ಜೆಂಟ್ ಹೊರಟ್ರಿ ಇಲ್ಲಿಂದ ಹೊರಟು ನಂಜನಗೂಡು ಗುಂಡ್ಲಪೇಟೆ ದಾಟಿ ಸುಲ್ತಾನ್ ಬದ್ರಿ ಹತ್ರ ರೀಚ್ ಆಗುವಾಗ ನಮ್ಗದ ಅನುಭವ ಶುರುವಾಗಿತ್ತು. ಅಲ್ಲಿ ಸುಲ್ತಾನ್ ಬದ್ರಿಯಿಂದ ಮುಂದೆ ಹೋದ್ರೆ ದೊಡ್ಡ ಪ್ರಮಾಣದ ನೀರು ರಸ್ತೆ ಮೇಲೆ ಬರ್ತಾ ಇತ್ತು. ನಾವು ಹೋಗಿರೋ ದಾರಿ ಎಷ್ಟು ಬೇಗ ಸಾಧ್ಯ ಅಷ್ಟು ಬೇಗ ಇನ್ಸಿಡೆಂಟ್ ಆಗಿರೋ ಸ್ಪಾಟ್ ರೀಚ್ ಆಗಬೇಕು ಅನ್ನೋದಷ್ಟೇ ನಮ್ಮ ತಲೆಯಲ್ಲಿದ್ದ ಆಲೋಚನೆ. ಆದ್ರೆ ಹೋಗೋ ದಾರಿಯಲ್ಲಿ ನೀರು ನಡೆಯುತ್ತಿದ್ದ ಕಾರಣಕ್ಕೆ ಅದನ್ನು ದಾಟಿ ಹೋಗೋದು ಮೊದಲನೇ ಚಾಲೆಂಜ್. ಇಡೀ ಇನ್ಸಿಡೆಂಟ್ ಅಲ್ಲಿ ದೊಡ್ಡ ಚಾಲೆಂಜ್ ಏನು ಅಂತಂದ್ರೆ ಮಸಿ ಮುಂದೆ ಸರ್ ಅದನ್ನ ಹೇಳ್ತಾ ಇದ್ರು, ಹೋಗೋ ದಾರಿಯಲ್ಲೇ ಕಡೆಗಳು ಉಂಟಾಗ್ತಾರೆ. ನೀರು ಕರೀತಾ ಇದ್ದ ಜಾಗದಲ್ಲಿ ಅಕ್ಕ ಪಕ್ಕ ಪೊಲೀಸ್ ಇದ್ರು, ಅವ್ರ ಸಪೋರ್ಟ್ ತಗೊಂಡು ನಾವು ವೆಹಿಕಲ್ ಇದ್ದ ಕೇಳಿದ್ದು ವೆಹಿಕಲ್ ಪಾಸ್ ಮಾಡ್ಕೊಂಡು ಅಲ್ಲಿಂದ ಹೋದ್ವಿ. ಒಂದು ವೈನಾಡು ಜಿಲ್ಲೆ ಬಗ್ಗೆ ಬೇರೆ ಬೇರೆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ಚುನಾವಣಾ ಪ್ರಚಾರ ಸಂದರ್ಭ ಈಗ ಬೇರೆ ಬೇರೆ ಸಂದರ್ಭದಲ್ಲಿ ಎಲ್ಲರಿಗೂ ಒಂದಷ್ಟು ಕೆಲಸ ಮಾಡಿದ್ದ ಅಥವಾ ಆ ಜಿಲ್ಲೆ ಹೋಗಿ ಕೆಲಸ ಮಾಡಿದ್ದ ಒಂದೆರಡು ದಿನದ ಅನುಭವ ಇತ್ತು. ಆದ್ರೆ ಜೀವನದಲ್ಲಿ ನಡೆಸುತ್ತಿರಲಿಲ್ಲ, ಯಾವ ದಾರಿ ಹೋಗ್ಬೇಕು, ಬೇಗಾಡಿ ನಾವು ರೀಚ್ ಆಗಬೇಕು ಅನ್ನೋದಾದ್ರೆ ಹೇಗೆ, ಅಥವಾ ಇನ್ಸಿಡೆಂಟ್ ಆದ ಜಾಗ ನಾವು ಊರುಗಳಿದ್ದಾವೆ ಕೋಲಾರ್ಮಾಲ ಅಥವಾ ಗುಂಡಗೆ ಆ ಊರುಗಳಿಗೆ ರೀಚ್ ಆಗಬೇಕು ಅನ್ನೋದಾದ್ರೆ ನಾವು ಯಾವ ದಾರಿಗೆ ಹೋಗ್ಬೇಕು, ಈಗ
ಇದ್ರೆ ಅಂದಾಜಿರ್ತೀವಿ, ಅಥವಾ ಕೇಳಿಕೊಂಡು ಗೂಗಲ್ ಮ್ಯಾಪ್ ಹಾಕೊಂಡು ಕಲ್ತಿರ್ತೀವಿ. ಒಂದು ಹಂತದವರೆಗೆ ಸ್ಮಾರ್ಟಿಂಗ್ ಪಿಚ್ ಆದ ಮೇಲೆ ಹತ್ತಿರ ಒಂದು 2 ಗಂಟೆ 3 ಗಂಟೆ ಅಷ್ಟೊತ್ತಾಗಿತ್ತು. ಆಸೆ ಆಸೆ ಆಂಬ್ಯುಲೆನ್ಸ್ ಗಳು ಓಡಾಟ ಅಷ್ಟೇ, ಏನು ಕಾಣಿಸ್ತಾ ಇಲ್ಲ. ಹತ್ರ ಒಂದು 150-200 ಆಂಬ್ಯುಲೆನ್ಸ್ ಇದಾವೆ ರೋಡಿನ ಎರಡೂ ಕಡೆ ಒಳಗಡೆ ಇನ್ಸಿಡೆಂಟ್ ಆಗಿರೋದು ಮಧ್ಯಾಹ್ನ ಬರ್ತೀವಿ, ನಾವು ರಾತ್ರಿ ಇನ್ಸಿಡೆಂಟ್ ಆಗಿದೆ ಮತ್ತೆ ಮಧ್ಯಾಹ್ನ ಬರ್ತೀವಿ. ಬೆಳಿಗ್ಗೆ ಎನ್ಡಿಆರ್ಎಫ್ ಸಿಆರ್ಎಫ್ ಟೀಮ್ಗಳು ರೀಚ್ ಆಗಬೇಕು, ಒಂದಷ್ಟು ಸಮಸ್ಯೆಗಳಾಗಿದೆ. ಅಂದ್ರೆ ಒಂದು 3-4 ಗಂಟೆ ಹೊತ್ತಿಗೆ ಇನ್ಸಿಡೆಂಟ್ ಆದ್ರೂ ಕೂಡ ಎನ್ಡಿಆರ್ಎಫ್ ಸಿಆರ್ಎಫ್ ಟೀಮ್ ಅವರುಗಳು ಹೋಗಿ ರೀಚ್ ಆಗಿ ಅಲ್ಲಿ ಅವರು ರಕ್ಷಣಾ ಕಾರ್ಯಾಚರಣೆ ಶುರು ಮಾಡುವ ಹೊತ್ತಿಗೆ ಮಾಧ್ಯಮಗಳಲ್ಲಿ ವರದಿಯಾಗಿದ್ದು ಡೆತ್ ರೇಟ್ 40 ಈನಾಡು ಭೂಕುಸಿತದಲ್ಲಿ ಮೃತಪಟ್ಟವರ ಸಂಖ್ಯೆ 40 ಪ್ರಾರಂಭ ಆಗಿದೆ. ಆದ್ರೆ ನಾವು ಸ್ಪಾಟಿ ರೀಚ್ ಆಗುವಷ್ಟರಲ್ಲಿ 70-80 ತಪ್ಪಿಸುತ್ತೆ, 70-80 ಆತರ ನಂಬರ್ಸ್ ಅಂತ ಹೇಳ್ತಾ ಇದ್ವಿ. ಆದ್ರೆ ಅಲ್ಲಿ ಹೋಗಿ ರೀಚ್ ಆಗ್ತಿದ್ದ ಮೇಲೆ ಈ ಕಡೆ ವಾಲಂಟಿಯರ್ಸ್ ಇದೆ, ಅದ್ರ ಕಡೆ ವಾಲಂಟಿಯರ್ಸ್ ಇದ್ದಾರೆ, ಟ್ರಾಫಿಕ್ ಪೊಲೀಸರನ್ನು ಕಾಣಿಸ್ತಾರೆ ಇಲ್ಲ, ಅವರೆಲ್ಲರೂ ಬೇರೆ ಕೆಲಸಗಳಿದ್ದಾರೆ. ಆಸ್ತಿ ರಾಸ್ತಿ ಆಂಬ್ಯುಲೆನ್ಸ್ ಗಳಿದೆ, ನಮ್ಗೆ ಬೇಸಿಕಲಿ ಹಾಸ್ಪಿಟಲ್ ಹತ್ರ ಹೋಗ್ಬೇಕಾ, ಸ್ಪಾಟಿಗೆ ಹೋಗ್ಬೇಕಾ, ಈ ತರ ಕನ್ಫ್ಯೂಷನ್ ಗಳು ಒಟ್ಟು ನೇಪಾಡಿ ಅನ್ನುವ ಹೋಬಳಿ ಹೆಡ್ ಕ್ವಾರ್ಟರ್ ಆದ ಗ್ರಾಮ ಪಂಚಾಯತ್ ಹೆಡ್ ಕ್ವಾರ್ಟರ್ ಅಂತ ಊರ ಅದು. ಆ ಊರಿನ ಹೆಚ್ಚಿನಲ್ಲಿ ಅಲ್ಲಿ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಸಣ್ಣ ಪ್ರಮಾಣದ ಆಸ್ಪತ್ರೆ ಫೆಸಿಲಿಟಿ ಗವರ್ಮೆಂಟ್ ಆಸ್ಪತ್ರೆ ಅಲ್ಲಿಗೆ ಆಸ್ಪತ್ರೆ ಉದ್ದಾಗಿದ್ದರೂ ಅಷ್ಟು ಪ್ರಮಾಣದ ಜನನು ಬಂದಿರಲಿಲ್ಲ, ಪ್ರಮಾಣದ ಹಣನು ಬಂದಿರಲಿಲ್ಲ. ಆದ್ರೆ ಬಹುತೇಕ ಅದಕ್ಕೆಲ್ಲ ಲೆಕ್ಕೇನು ಅಂತಂದ್ರೆ ಈ ಕೇರಳ ಒಟ್ಟಾಗಿ ಹೋಗೋದನ್ನ ನಮ್ಮ ಕಣ್ಣಾರ ಕೊಡ್ತೀವಿ. ಅಂದ್ರೆ ಎಲ್ಲಾ ತರದ ಒಗ್ಗಟ್ಟು ಅಂದ್ರೆ ವೈದ್ಯಕೀಯ ವ್ಯವಸ್ಥೆ ಈ ಕೇರಳದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಎಲ್ಲಾ ವೈದ್ಯಕೀಯ ವ್ಯವಸ್ಥೆಗಳನ್ನು ಅಲ್ಲಿ ತೊಡಗಿಸ್ಕೊಂಡಿದ್ರು. ಆ ಕಾರಣಕ್ಕೆ ನಮ್ಗೆ ಉತ್ತಾಯ ಅಷ್ಟೇ ಪ್ರಮಾಣದ ಆಂಬ್ಯುಲೆನ್ಸ್ ಮತ್ತು ಎಲ್ಲ ಖಂಡಿಸಿತ್ತು. ವೈದ್ಯಕೀಯ ಸಿಬ್ಬಂದಿ ಈ ಪ್ರಮಾಣದಲ್ಲಿ ಅಕ್ಕಪಕ್ಕದ ಅಲ್ಲ ಕೊಡಬೇಕು ಅಥವಾ ಒಯ್ಕೊಂಡಿರ್ಬೋದು, ಈ ತರದ ಅಕ್ಕಪಕ್ಕದ ಜಿಲ್ಲೆಗಳವರೆಲ್ಲರೂ ಅಲ್ಲಿ ಡಿಕ್ಲೂರ್ ಮಾಡಿಕೊಂಡಿದ್ರು. ಇನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ಅಥವಾ ಮೆಡಿಕಲ್ ಡಿಪಾರ್ಟ್ಮೆಂಟ್ ಎಲ್ಲರೂ ಸೇರ್ಕೊಂಡು ಬಗ್ಗೆ ಕೆಲಸ ಮಾಡ್ತಿದ್ದು ಕೆಲಸ ಮಾಡ್ತಿದ್ದ ಜಾಗ ಇನ್ಸಿಡೆಂಟ್ ಆಗ್ತಿರುತ್ತೆ. ಬಟ್ ನಾವು ಫಸ್ಟ್ ರೀಚ್ ಆಗಿದ್ದು ಹಾಸ್ಪಿಟಲ್ ಹತ್ರ ಹೋಗಿದ್ವಿ. ಫಸ್ಟ್ ಪಾಯಿಂಟ್ ನಮಗೆ ರೋಡ್ ಅಲ್ಲಿ ಆಂಬ್ಯುಲೆನ್ಸ್ ಮೂವ್ಮೆಂಟ್ ಆಗಿತ್ತು. ಅಲ್ಲೇ ನಮ್ಮ ಆಫೀಸಿನ ಪ್ರಚಾರಗಳಿದ್ದೆ ಸಚಿವಾಗಿ ನೀವು ರೀಚ್ ಆದ ತಕ್ಷಣ ನೀವು ಅಲ್ಲಿ ಸ್ಪಾಟಿ ಹೋದ ಕೂಡಲೇ ನೀವು ರೈಲ್ವೆಗೆ ಫ್ರೇಮ್ ಕೊಡ್ಬೇಕು. ಆದ್ರೆ ಹಾಸ್ಪಿಟಲ್ ಹತ್ರ ಓದ್ತಿದ ಮೇಲೆ ಲ್ಯಾಪ್ಟಾಪ್ ಆನ್ ಮಾಡಿದ್ವಿ, ಕ್ಯಾಮ್ರಾ ಆನ್ ಮಾಡ್ಕೊಂಡ್ವಿ. ನಮ್ ಕಣ್ಣಿಗೆ ಏನ್ ಕಾಣಿಸ್ತು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿ ನಮ್ಮ ಮುಂದಿನ ಎಲ್ಲಾ ಆಲೋಚನೆಗಳು ಅಥವಾ ನಮ್ಮ ವೃತ್ತಿಕರ್ಮ ಮತ್ತೊಂದು ಎಲ್ಲರೂ ಒಂದ್ ಕಡೆ ಇಟ್ಟು ನಮ್ಮ ತಲೆ ಕಣ್ಣಿ ಕ್ಷಣಕ್ಕೆ ನಮ್ಗೆ ಕಣ್ಸಿದ್ದೇನು ಅಂತಂದ್ರೆ ಏನ್ ಕಣ್ಣಿ ಕಾಣಿಸುತ್ತೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋದು. ಕ್ಯಾಮ್ರಾ ಆನ್ ಮಾಡಿಸಿದ್ವಿ, ಅದು ಕಮ್ಯುನಿಕೇಟ್ ಮಾಡ್ಕೊಂಡ್ವಿ. ನಮ್ಮ ದೃಷ್ಟಿಯಲ್ಲಿ ನೆಟ್ವರ್ಕ್ ಚೆನ್ನಾಗಿತ್ತು. ಫಸ್ಟ್ ಪಾಯಿಂಟ್ ಹಾಸ್ಪಿಟಲ್ ಹತ್ರ ಎಲ್ಲರೂ ಲೈವ್ ಬೇಕು, ಲೈವ್ ಬೇಕು ಕೊಡ್ತಾ ಇದೀವಿ. ನಾವು ಏನೇನು ತೋರಿಸ್ಬೇಕು ಅಂತ ಅಂದಾಜ್ ಆಗ್ತೀವಿ. ಹಾಸ್ಪಿಟಲ್ ಹತ್ರ 30-35 ಜನಗಳು ಸಾಲಿಗೆ ತೋರಿಸಿದ್ದಾರೆ. ಇನ್ನೊಂದು ಆಂಬ್ಯುಲೆನ್ಸ್ ಮೂವ್ಮೆಂಟ್ ಆಗ್ತಾ ಇದೆ, ಜನ ವಿಪರೀತ ಬಂದು ಹೋಗ್ತಾ ಇದ್ದಾರೆ. ಇನ್ನು ಅಕ್ಕಪಕ್ಕದಲ್ಲಿ ಸೆಕ್ಯೂರಿಟಿ ಪರ್ಪಸ್ ಮತ್ತೊಂದು ಆಧಾರ ಫೆಸಿಲಿಟಿಗಳು ಎಲ್ಲ ಮಾಡ್ಕೋತಾ ಇದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ರಿಟಾಲಿಟೇಷನ್ ಸೆಕ್ಟರ್ಗಳಾಗ್ತಾ ಇದಾವೆ, ಅದಕ್ಕೆ ಸಂಬಂಧಪಟ್ಟ ಪ್ರಿಪರೇಷನ್ಗಳಾಗಿದೆ. ನಾವು ಯಾವುದನ್ನ ಫಸ್ಟ್ ರಿಪೋರ್ಟ್ ಮಾಡಬೇಕು ಅನ್ನೋದೇ ಮೊದಲನೇ ಮೊದಲ. ಆದ್ರೆ ಯಾವೊಂದರಲ್ಲೂ ನಾವು ಅಂದ್ರೆ ನಮ್ಮ ಮನಸ್ಸೊಳಗೆ ಇಟ್ಕೊಂಡು ನಾವು ಪ್ರೆಸೆಂಟ್ ಮಾಡುವಾಗ ನಮ್ಮ ಕಣ್ಣಿಗೆ ಏನ್ ಕಾಣಿಸುತ್ತೆ ಎಕ್ಸ್ಪ್ಲೈನ್ ಮಾಡಿದೆ ಅಷ್ಟೇ. ಈಗ ಒಂದು ಆಂಬ್ಯುಲೆನ್ಸ್ ಬಂದು ಈ ಆಂಬ್ಯುಲೆನ್ಸ್ ಅಲ್ಲಿ ಬಂದಿದ್ದಾರೆ, ಇವರನ್ನು ರಿಸೀವ್ ಹಾಸ್ಪಿಟಲ್ ಅವರು ರಿಸೀವ್ ಮಾಡಿದ್ದಾರೆ. ಇನ್ನು 20 ಆಂಬ್ಯುಲೆನ್ಸ್ ಅಂದ್ರೆ ಬರ್ತಾ ಇದ್ದಾವೆ. ಆ ಬಂದಿರೋ ಆಂಬ್ಯುಲೆನ್ಸ್ ಗಳಲ್ಲಿ ಈ ಬಾಡಿ ನೋಡಿ, ಆಂಬ್ಯುಲೆನ್ಸ್ ಕೆಳಗೆ ಇದ್ದಾರೆ, ಇದರಲ್ಲಿ ಬಾಡಿಗಳಿದೆ. ಇನ್ನೊಂದು ಆಂಬ್ಯುಲೆನ್ಸ್ ಬಂತು ನೋಡಿ, ಇದರಲ್ಲಿ 4 ಜನ ಗಾಯ ಆಗಿರೋರು ಬಂದಿದ್ದಾರೆ. ಇನ್ನೊಂದು ಆಂಬ್ಯುಲೆನ್ಸ್ ಹೋಗಿದ್ರೆ ಬಂತು, ಇದರಲ್ಲಿ ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ಗಳು ಬಂದಿದೆ. ಸುಮ್ಮನೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದು ಒಂದು 1.5 ಗಂಟೆ ಫಸ್ಟ್ ಫ್ಲೈವ್ ನಾವು ಮೈಸೂರಿಂದ ಹೋಗಿದ್ದೆ. ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ ರಿಪೋರ್ಟ್ಗಳು ಕಂಟ್ರೋಲ್ ಮಾಡಿದ್ವಿ. ಅದು ಕಂಟ್ರೋಲ್ ಮಾಡಿದ ಮೇಲೆ ಸ್ಪಾಟಿ ರೀಚ್ ಆಗುತ್ತೆ. ಒಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಅದು. ಅದನ್ನ ನಿಮ್ಮ ಮುಂದೆ ಒಂದು ಮಾತ್ರ ಹೇಳಿ ಬಯಸ್ತೀನಿ, ನೋಡುತ್ತಿಲ್ಲ ಹೆಚ್ಚು ಸಮಯ ಕೊಡೋದಿಲ್ಲ. ನೇಪಾಡಿ ಅನ್ನೋದು ಗ್ರಾಮ ಪಂಚಾಯತ್ ರಿಪೋರ್ಟ್. ಅಲ್ಲಿಂದ ಇನ್ಸಿಡೆಂಟ್ ಆಗಿರೋ ಊರುಗಳು ಕೇಳಿದೆ, ಆ ಊರುಗಳು
ಹದಿನೈದು ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಹದಿನೈದು ಕಿಲೋಮೀಟರ್ ರೋಡ್ ಏನಿದೆ ಅದನ್ನು ಪೂರ್ತಿ ಗ್ರೀನ್ ಝೋನ್ ಮಾಡಿದ್ದಾರೆ. ಅಂದ್ರೆ ಯಾವುದು ಎಮರ್ಜೆನ್ಸಿ ವೆಹಿಕಲ್ಗಳು ಮಾತ್ರ ಇದಾವೆ, ಅವುಗಳಲ್ಲಿ ಮಾತ್ರ ಅಲವ್ ಮಾಡ್ತಾರೆ. ಇನ್ನುಳಿದಂತ ಯಾವ ವೆಹಿಕಲ್ಗಳನ್ನು ಅಲ್ಲಿ ಅಲವ್ ಮಾಡಲ್ಲ. ಅಂದ್ರೆ ಅನಿವಾರ್ಯನೂ ಆಗಿದೆ, ಯಾಕಂದ್ರೆ ಬಾಡಿಗಳು ಸಿಕ್ಕಿತ್ತು ಅಥವಾ ರೆಸ್ಕ್ಯೂ ಮಾಡೋದನ್ನು ಕರ್ಕೊಂಡು ಬರಬೇಕಿತ್ತು. ಹಾಗಾಗಿ ಆಂಬುಲೆನ್ಸ್ ಅಥವಾ ಸಿಆರ್ಎಫ್ ಎನ್ಡಿಆರ್ಎಫ್ ವೆಹಿಕಲ್ ಏನಿತ್ತು ಅದನ್ನು ಮಾತ್ರ ಅಲವ್ ಮಾಡೋದು ಅನಿವಾರ್ಯ ಆಗಿತ್ತು. ವೆಹಿಕಲ್ ರೆಸ್ಟ್ರಿಕ್ಷನ್ಸ್ ಇತ್ತು. ಬಟ್ ನಾವು ಏನಾದ್ರು ಮಾಡಲಿಕ್ಕೆ ಬೇಕಿತ್ತು, ಯಾಕಂತಂದ್ರೆ ನಾವು ಹೋಗಿದ್ದ ಕೆಲಸನೇ ಇನ್ಸಿಡೆಂಟ್ ಆಗಿರೋದನ್ನು ಪ್ರೆಸೆಂಟ್ ಮಾಡಿ. ನಾವು ಅಲ್ಲಿಗೂ ಆಸ್ಪತ್ರೆ ನಿಂತ್ಕೊಂಡು ಗಾಯ ಆಗಿದೆ ಗಾಯ ಆಗಿದೆ ಗಾಯ ಆಗಿದೆ ಅನ್ನೋದನ್ನ ಅಷ್ಟೇ ಮಾಡಿದ್ರೆ ನಾವು ಅಂದ್ರೆ ವೀಕ್ಷಕರಿಗೆ ನಾವೇನನ್ನು ತಲುಪಿಸ್ಬೇಕು ಅಂದ್ರೆ ಬುಕ್ಸ್ ಆಗಿದೆ ಅನ್ನೋದನ್ನು ತಲುಪಿಸ್ಬೇಕು. ಬುಕ್ಸ್ ಆಗಿರೋ ಜಾಗಕ್ಕೆ ಹೋಗದೇ ನಾವು ಬುಕ್ಸ್ ಆಗಿದೆ ಅನ್ನೋದನ್ನ ಆಸ್ಪತ್ರೆ ಮುಂದೆ ನಿಂತ್ಕೊಂಡು ತಲುಪಿಸ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಕರ್ನಾಟಕದಲ್ಲಿ ಅಲ್ಲಿ ಹೋಗ್ಬೇಕಿತ್ತು. ವೆಹಿಕಲ್ ರೆಸ್ಟ್ರಿಕ್ಷನ್ ಸಿಕ್ಕ ಕಾರಣಕ್ಕೆ ನಮ್ಮನ್ನು ಮೊದಲನೇ ಸರ ಹಾಸ್ಪಿಟಲ್ ಹತ್ರ ನಿಂತ್ಕೊಂಡು ನಾವು ರಿಕ್ವೆಸ್ಟ್ ಮಾಡಿದ್ವಿ ಆಂಬುಲೆನ್ಸ್ ಈ ಕಡೆ ಎಲ್ಲ ಹೋಗ್ತೀರಿ ನಮ್ಮನ್ನ ನಮ್ಗೆ ಯಾವ ಡ್ರಾಪ್ ಮಾಡಿ ಆ ಕಡೆ ಬರ್ಬೇಕಂದ್ರೆ ನಾವೇನೋ ವ್ಯವಸ್ಥೆ ಮಾಡ್ಕೋತೀವಿ ಅಂತ. ಆದ್ರೆ ಹಾಸ್ಪಿಟಲ್ ಡಾಕ್ಟರ್ಸ್ ಕೆಲವರು ಒಪ್ಪಿಗೆ ಒಪ್ಕೊಂಡ್ರು ಕೂಡ ಕೆಲವರು ಬೇಡ ಅನ್ನೋ ತರದ ಮಾತಾಡ್ತಿದ್ವಿ. ಮತ್ತೆ ಪೊಲೀಸ್ಗೆ ಇದನ್ನ ಅಲೋ ಮಾಡ್ತಾರೆ ಇಲ್ಲ ಹೋಗಿಲ್ಲ ಅವ್ರ ಪರ್ಮಿಷನ್ ಇದೆ ನಾವು ಇನ್ನೊಂದು ಕರ್ಕೊಂಡು ಹೋಗಿ ಮತ್ತೆ ನಾವು ಕಟ್ಟಕ್ಕೆ ಸೇರ್ಕೊಳ್ಳೋದಾಗುತ್ತೆ ಈ ತರದ ಎಲ್ಲ ಡಿಸ್ಕಸನ್ಸ್ ಇತ್ತು. ಕೊನೆಗೆ ಒಂದಷ್ಟು ದೂರ ವಾರಂಟಿಯರ್ಸ್ ಅನ್ನ ಎಲ್ಲಿಗೆ ಅಲೋ ಮಾಡ್ತೀವಿ ಅಲ್ಲಿಗಾದ್ರೂ ಅಲೋ ಮಾಡಿ ಅಂತ ಪೊಲೀಸ್ಗೆ ರಿಕ್ವೆಸ್ಟ್ ಮಾಡಿಕೊಂಡು ದಾರಿ ಹೋಗಿ ಅಲ್ಲಿಂದ ಊರಿಗೆ ರೀಚ್ ಆದ್ವಿ. ಆ ಊರಿಗೆ ರೀಚ್ ಆದ್ರೆ ಊರಿಗೆ ರೀಚ್ ಆಗ್ಲಿಕ್ಕೆ ನಾವು ಹೋಗಿದ್ದ ವೆಹಿಕಲ್ಗಳು ಲೋಕಲ್ ಅಲ್ಲಿ ಬಳಸೋ ಚಿಕ್ಸಿಗಳು ಜೀಪ್ಗಳು. ಆ ಜೀಪ್ ಅಲ್ಲಿ ಕ್ಯಾಮ್ರಾಗಳನ್ನ ಕೊಂಡು ನಾವು ಮಳೆಯಲ್ಲಿ ನಿಂತ್ಕೊಂಡು ಆ ಸ್ಪಾಟ್ ಹೋಗಿದ್ದು. ಆ ಸ್ಪಾಟ್ ಹೋಗಿ ಹದಿನೈದು ನಿಮಿಷ ತೋರಿಸ್ಲಿಕ್ಕೆ ಸಾಧ್ಯ ಆಗಿತ್ತು. ಈ ಒಂದೆರಡು ಪಿಕ್ಚರ್ ನಿಮ್ಗೆ ತೋರಿಸ್ತಾ ಇದು ಈ ಸ್ಕೂಲ್ ಬಿಲ್ಡಿಂಗ್ ಇದು ದೇವಸ್ಥಾನ ಜಾಗ ಇದು ಇದು ಸ್ಕೂಲ್ ಬಿಲ್ಡಿಂಗ್ ಇರೋ ಜಾಗ ಇದು ಮತ್ತೆ ಇದು ಇದೆರಡು ಚೂಲಾರ್ ಮಾಡ ಅನ್ನುವಂತ ಈ ಸ್ಪಾಟಿಗೆ ನಾವು ರೀಚ್ ಆಗಿ ಈ ಸ್ಪಾಟಿಗೆ ನಾವು ರೀಚ್ ಆಗಿ ಅಲ್ಲಿಂದ ಇನ್ಸಿಡೆಂಟ್ ಏನಾಗಿತ್ತು ಅನ್ನೋದನ್ನ ರಿಪೋರ್ಟ್ ಮಾಡಲಿಕ್ಕೆ ಅಷ್ಟು ನಮ್ಗೆ ಎರಡೂವರೆ ಎಂಟು ಗಂಟೆ ಅಷ್ಟು ಟೈಮ್ ಆಯಿತು. ಆ ಟೈಮ್ ಆದ್ಮೇಲೆ ಎರಡು ಮೂರು ದಿವಸ ಪೂರ್ತಿ ನಮಗೆ ಅಲ್ಲಿ ಉಂಟಾಗಿದ್ದು ಮೂರು ಚಾಲೆಂಜ್ ಏನು ಅಂತಂದ್ರೆ ನಂಬರ್ ಒನ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇಂದ ಅಥೆಂಟಿಕ್ ಇನ್ಫಾರ್ಮೇಶನ್ ನಮಗೆ ಸಿಗ್ತಿರಲಿಲ್ಲ. ಅಂದ್ರೆ ಅವರು ಅಷ್ಟು ಆಪರೇಷನ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ದಾರೆ, ಎಷ್ಟು ಪ್ರಮಾಣದ ಸಾವು ನೋವುಗಳಾಗಿದೆ, ಎಷ್ಟು ಪ್ರಮಾಣದ ಜನ ಗಾಯಗೊಂಡಿದ್ದಾರೆ, ಜನ ಜಾನುವಾರುಗಳಿಗೆ ಏನಾದರೂ ತೊಂದರೆ ಆಗಿದೆ ಅದರ ನಂಬರ್ಸ್ ಎಷ್ಟು, ಈ ಇನ್ಫಾರ್ಮೇಶನ್ ಅನ್ನ ತಗೊಳ್ಳಿಕ್ಕೆ ಆಫೀಸರ್ಸ್ ನಮಗೆ ಇನ್ಫಾರ್ಮೇಶನ್ ಕೊಡುವಷ್ಟು ಫ್ರೀನೂ ಇರಲಿಲ್ಲ. ನಾವು ಅವರನ್ನ ಅಪ್ರೋಚ್ ಮಾಡಲಿಕ್ಕೂ ಆಗದೆ ಇರೋ ಸನ್ನಿವೇಶ ಇತ್ತು. ಇದು ಮೊದಲನೇ ಚಾಲೆಂಜ್. ಹೀಗಾಗಿ ನಾವು ಅಥೆಂಟಿಕ್ ಇನ್ಫಾರ್ಮೇಶನ್ ಕೊಡಬೇಕು ಅಂತಂದ್ರೆ ಅಂದ್ರೆ ಈಗ ವಯನಾಡಲ್ಲಿ 150,000 ಆಗಿದೆ ಅಂತ ಅಂದ್ರೆ ಆ 150,000 ಅನ್ನೋದನ್ನ ಅಧಿಕೃತವಾಗಿ ಡಿಕ್ಲೇರ್ ಮಾಡೋರು ಯಾರು ಮೀಡಿಯಾ ಅಂತ ಮೀಡಿಯಾದವರಾದ್ರೆ ಆ ನಂಬರ್ಸ್ ನಮ್ಗೆ ಇರ್ಬೋದು. ಅದೇ ಮೆಡಿಕಲ್ ಸ್ಟಾಫ್ ಕೇಳಿದ್ರೆ ಅವ್ರ ಹತ್ರ ಬಂದಿರೋ ಎಷ್ಟು ಪ್ರಮಾಣದ ರಿಪೋರ್ಟ್ ಆಗಿರುವಷ್ಟು ಡಿಸ್ಟ್ರಿಕ್ಟ್ ಬಾಡಿಸ್ ಎಷ್ಟು ಇದೆ ಅದನ್ನ ಅವ್ರು ಹೇಳ್ತಾರೆ. ಬಟ್ ಅದು ಅಲ್ಲಿ ಸತ್ಯವ್ರ ಪ್ರಮಾಣ ಎಷ್ಟು ಅನ್ನೋದಕ್ಕೆ ಮ್ಯಾಚ್ ಆಗಲ್ಲ. ಹೀಗಾಗಿ ಸಾವಿನ ಸಂಖ್ಯೆ ಎಷ್ಟು ಅನ್ನೋದನ್ನ ಅಧಿಕೃತವಾದ ಅಂಕಿ ಅಂಶಗಳನ್ನು ತಿಳ್ಕೊಳ್ಳಿಕ್ಕೆ ನಮ್ಗೆ ಅತಿ ದೊಡ್ಡ ಸಮಸ್ಯೆ ಇತ್ತು. ಇದು ಮೊದಲನೇ ಚಾಲೆಂಜು. ಎರಡನೇ ಚಾಲೆಂಜು ಬೇರೆ ಬೇರೆ ಕಡೆಯಿಂದ ಜನ ಬರಕ್ಕೆ ಶುರುವಾಗ ರೆಸ್ಕ್ಯೂ ಆಪರೇಷನ್ಗೆ ಸಪೋರ್ಟ್ ಮಾಡಲಿಕ್ಕೆ ಅಂತ ಒಂದಷ್ಟು ಜನ ವಾಲಂಟಿಯರ್ಸ್ ಬಂದರು. ಒಂದಷ್ಟು ಜನ ಕುಡಿಯೋ ನೀರು ಅಥವಾ ಬಿಸ್ಕೆಟ್ ಅಥವಾ ಬಟ್ಟೆ ಈ ಥರದಿಂದ ಒಂದಷ್ಟು ಜನ ತಗೊಂಡು ವೆಹಿಕಲ್ ಅಲ್ಲಿ ಅನ್ವೇಷಣೆ ಅನೇಕ ಹೊರಗಡೆಯಿಂದ ಬಂದರು. ಇವರು ಮೂಮೆಂಟ್ ಇಂದ ಅನುಕೂಲ ಆಗುತ್ತಾ ಅನಾನುಕೂಲ ಆಗುತ್ತಾ ಇದನ್ನ ನಾವು ರಿಪೋರ್ಟ್ ಮಾಡಬೇಕು ಬೇಡವಾ, ಈ ಥರದ್ದು ಒಂದಷ್ಟು ಚಾಲೆಂಜಸ್ ಬಂತು. ಅದು ಎರಡನೇ ಚಾಲೆಂಜು. ಮತ್ತು ಅದೇನಾಗುತ್ತೆ ಅಂತಂದ್ರೆ ಬೇಗ ಬಂದವರೆಲ್ಲರೂ ಸ್ಪಾಟಿಗೆ ರೀಚ್ ಆಗ್ತೀವಿ ಅಂತ ಹೇಳ್ತಾರೆ. ಆದ್ರೆ ಸ್ಪಾಟಿಗೆ ರೀಚ್ ಆಗ್ಲಿಕ್ಕೆ ಪೊಲೀಸ್ ಅಲೋ ಮಾಡಿಲ್ಲ. ಒಂದ್ ವೇಳೆ ನಾವು ಅವ್ರೆ ಬರಬೇಡಿ ಅಂತ ರಿಪೋರ್ಟ್ ಮಾಡಲಿಕ್ಕೆ ಅಂತ ನಿಂತ್ಕೊಂಡ್ರೆ ನಾವು ಇವ್ ವಾಲಂಟಿಯರ್ಸ್ ಇದ್ದೆ ಅಲ್ಲ ಅನುಕೂಲ ಆಗೋದು. ಬನ್ನಿ ಅಂತ ಏನಾದ್ರೂ ನಾವು ರಿಪೋರ್ಟ್ ಮಾಡಕ್ಕೆ ನಿಂತ್ಕೊಂಡ್ರೆ ಬರೀ ವಾಲಂಟಿಯರ್ಸ್ ತುಂಬಿಕೊಂಡು ರೆಸ್ಕ್ಯೂ ಆಪರೇಷನ್ ಅದರಿಂದ ಅನುಕೂಲನೂ ಆಗೋದು. ಈ ಗೊಂದಲ ಎರಡನೇ ಸಮಸ್ಯೆ ಹೋಗ್ತಾ ಇದೆ. ಮೂರನೇದು ಮೂರ್ನಾಲ್ಕು ದಿವಸ ವರದಿ ಮಾಡೋದೇನು ಕೂಡ ನಿಜವಾದ ಇನ್ಸಿಡೆಂಟ್ ಅಲ್ಲಿ ವೈನಾಡಲ್ಲಿ ರೂಪಿಸೋದಕ್ಕೆ ಕಾರಣ ಏನು ಅಂತ ಕಂಡುಕೊಳ್ಳೋದು. ಇದು ನಮಗೆ ದೊಡ್ಡ ಸಮಸ್ಯೆ ಆಗಿದ್ದು. ಮೂರ್ನಾಲ್ಕು ದಿವಸ ಅಲ್ಲಿ ವರದಿ ಮಾಡೋ ಸಂದರ್ಭದಲ್ಲಿ ಒಂದು ಭೂಕುಸಿತ ಉಂಟಾಗಿದೆ ಅನ್ನೋದನ್ನ ನಾವು ಕ್ಯಾಮ್ರಾಗಳ ವಿಶ್ವಾಸ ತೋರಿಸಿಕೊಂಡು ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ವಿ. ಅಂದ್ರೆ ಭೂಕುಸಿತ ಯಾಕೆ ಉಂಟಾಯ್ತು ಅನ್ನೋ ಕನ್ಕ್ಲೂಷನ್ಗೆ ನಾವು ಅಲ್ಲಿ ನಿಂತ್ಕೊಂಡು ಬರುವಷ್ಟು ಎಕ್ಸ್ಪರ್ಟೈಸೇಷನ್ ಇಲ್ಲ.
ರೈಫಾಲ್ ಹೆವಿ ರೈಫಾಲ್ ಇಂದ ಭೂಕುಸಿತ ಉಂಟಾಗಿದೆ ಅನ್ನೋದನ್ನ ಮಾಡಿದೆ, ನಮಗೆ ರಿಪೋರ್ಟ್ ಕೊಟ್ಟಿದೆ. ಆ ರಿಪೋರ್ಟ್ ಅವತ್ತಿಗೆ ನಮ್ಮ ಕಣ್ಣು ಮುಂದೆ ಇಟ್ಟಿರಲಿಲ್ಲ. ರೈಫಾಲ್ ಇಂದಲೇ ಈಗ ಉಂಟಾಗಿದೆ ಅಂತ ರಿಪೋರ್ಟ್ ಮಾಡಲಿಕ್ಕೂ ನಮಗೆ ಕನ್ಫ್ಯೂಷನ್, ಅಥವಾ ಟೂರಿಸಂ ಆಕ್ಟಿವಿಟೀಸ್ ಏನೇನು ಇತ್ತು ಅದರಿಂದ ಆ ತರದ್ರಿಂದ ಏನು ಹೆವಿ ಡಿಸ್ಟರ್ಬೆನ್ಸ್ ನೇಚರ್ ಡಿಸ್ಟರ್ಬೆನ್ಸ್ ಆಗಿ ಅದರಿಂದ ಆಗಿದೆ ಅನ್ನೋದು. ಅಥವಾ ಮೇಪಾಡಿ ನೇಚರ್ ಟೂರಿಸಂಗೆ ತುಂಬಾ ಇಂಪಾರ್ಟೆಂಟ್ ಆದ ಜಾಗ, ಅದು ಸುತ್ತಮುತ್ತ ಕಟ್ಟುಗಳಿದ್ದಾವೆ, ಸ್ವಿಮ್ಮಿಂಗ್ ತರದ ಆಕ್ಟಿವಿಟೀಸ್ ಗಳಿದ್ದಾವೆ, ಟ್ರಕ್ಕಿಂಗ್ ಇದೆ, ಈ ತರದ ಆಕ್ಟಿವಿಟಿಗಳಿಂದಲೇ ಪ್ರಾಬ್ಲಮ್ ಆಗಿದೆ ಅನ್ನೋದ್ರ ಕನ್ಕ್ಲೂಷನ್ ಕೂಡ ನಮ್ಗೆ ಕರೆಕ್ಟ್ ಆಗ್ತಿಲ್ಲ. ಒಟ್ಟು ಆ ಗೊಂದಲ ಮಧ್ಯದಲ್ಲಿ ವರದಿ ಮಾಡಿದಂಗೆ ಆಯ್ತು. ಈಗ ನಾನು ಗಮನಿಸ್ತಿರೋದೇನು ಅಂತಂದ್ರೆ, ಒಂದಷ್ಟು ವರದಿಗಾರಿಕೆ ಅನುಭವಗಳಾದ ಮೇಲೆ ದಿನ ದಿನವೂ ಕಲಿಯುವಂತಹ ಕೆಲಸ ಅದರಲ್ಲೇ ನೀವು ವಸ್ತು ಎಲ್ಲ ವಿಶೇಷ. ಆದ್ರೆ ಈಗ ದಿನ ದಿನ ಕಲಿಯುವಂತಹ ಕೆಲಸವನ್ನು ಕೂಡ ಒಂದಷ್ಟು ಸಿದ್ಧತೆಗಳ ನಮ್ಗೆ ಇದ್ರೆ ಅದರಿಂದ ಅನುಕೂಲ ಆಗುತ್ತೆ. ಆ ಸಿದ್ಧತೆಗಳು ಏನು ಪ್ರಕೃತಿ ವಿಕೋಪದಂತಹ ಸನ್ನಿವೇಶಗಳಲ್ಲಿ ನಮಗೆ ಬ್ಯಾಕಪ್ ಐದು ನಾನು ಕೆಲಸ ಮಾಡ್ತಾರೆ. ಆ ಬ್ಯಾಕಪ್ ಇಲ್ಲ ಅನ್ನೋದು ಅತಿ ದೊಡ್ಡ ಕೊರತೆಯಾಗಿ ವೈನಾಡಿನಲ್ಲಿ ನಾವು ಅನುಭವಿಸಿದ್ದೀವಿ. ಹೊಸ ಕನ್ನಡ ಹತ್ರ ನಾನು ರಿಕ್ವೆಸ್ಟ್ ಮಾಡ್ತೀನಿ, ರಿಪೋರ್ಟಿಂಗ್ ಅನ್ನೋದು ಅಂದ್ರೆ ಇನ್ಫಾರ್ಮೇಶನ್ ಕೊಡೋದಷ್ಟೇ, ನಿಮ್ ಕೆಲಸ ಅದನ್ನ ನಾವು ಮಾಡ್ತಾ ಹೋಗ್ತೀವಿ. ಆದ್ರೆ ಅಂತ ಜಾಗದಲ್ಲೂ ಕೆಲಸ ಮಾಡುವಾಗ ನನ್ನ ಸುವರ್ಣ ಮಧುಸೂದನ್ ರಿಪೋರ್ಟ್ ಅವರು ಕೆಲಸ ಮಾಡುವಾಗ ಕೇಂದ್ರದಲ್ಲಿ ನಡ್ಕೊಂಡು ಹೋಗುವಾಗ ಕಾಲು ಕುತ್ಕೊಂಡು ಅದನ್ನ ತಡ್ಕೊಳಕ್ ಹೋಗಿ ಕೈ ಮುರ್ಕೊಂಡು ಗುಳೆ ಏಟಾಯ್ತು, ಈಗ ಬ್ಯಾಂಡೇಜ್ ಹಾಕ್ತಾರೆ. ಈ ತರದ ಒಂದಷ್ಟು ಸಮಸ್ಯೆಗಳು, ಆ ತರದ ಎಕ್ಸ್ಪೀರಿಯನ್ಸ್ ಗಳು ಒಂದು ಒಬ್ಬೊಬ್ಬರದು ಒಂದೊಂದು ರಾಶಿ ಅನುಭವಗಳಿದೆ. ಅನುಭವಗಳನ್ನ ಮಾತಾಡೋದು ಸೂಕ್ತ ಅಲ್ಲ ಈ ಸಂದರ್ಭಕ್ಕೆ. ಒಂದು ನಾವು ಒಂದು ಜಡ್ಜ್ಮೆಂಟ್ ಅಲ್ಲಿ ಬರಬೇಕಲ್ಲ, ಇಂಥದ್ದೇ ಕಾರಣಕ್ಕೆ ನಾವು ವರದಿ ಇಂಥದ್ದೇ ಇನ್ಸಿಡೆಂಟ್ ಆಗಿದೆ ಅಂತ ನಾವು ರಿಪೋರ್ಟ್ ಮಾಡೋ ಸಂದರ್ಭದಲ್ಲಿ ಆ ಜಡ್ಜ್ಮೆಂಟ್ ಬರಲಿಕ್ಕೆ ಒಂದಷ್ಟು ಸಿದ್ಧತೆಗಳು ಬೇಕಾಗುತ್ತೆ. ಆ ಸಿದ್ಧತೆಗಳಿಗೆ ನಾವು ಆ ಜಡ್ಜ್ಮೆಂಟ್ ಬರಬೇಕಾದ್ರೆ ನಾವು ಯಾವ ವಿಚಾರಗಳನ್ನ ಗಮನದಲ್ಲಿ ಇಟ್ಕೋಬೇಕು ಅನ್ನುವಂತಷ್ಟು ವಿಚಾರಗಳಿಗೆ ನಿಮ್ಮ ಮಾರ್ಗದರ್ಶನ ಬೇಕು ಅನ್ನೋದನ್ನ ನಾನು ಮನವಿ ಮಾಡ್ತಾ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ ನಿಮ್ಮ ಮನದಾಳದ ಗರಿ, ನಮಸ್ಕಾರ. ಶ್ರೀಗರಿ ನಿಮ್ಮ ಮನದಾಳದ ಗರಿ, ಶ್ರೀಗರಿ ನಿಮ್ಮ ಭಾವನೆಗಳ ಗರಿ, ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ, ಶ್ರೀಗರಿ 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 ನಿಮ್ಮ ಮನದಾಳದ ಗರಿ.